ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿರುವಂತ ಸ್ನೇಹಂ ಕಾರ್ಖಾನೆಯಲ್ಲಿ ಮಂಗಳವಾರ ರಾತ್ರಿ ಸಂಭವಿಸಿದಂತ ಬೆಂಕಿ ಅವಘಡ ಬುಧವಾರ ಮಧ್ಯಾಹ್ನದವರೆಗೂ ಕೂಡ ನಿಯಂತ್ರಣಕ್ಕೆ ಬಂದಿರಲಿಲ್ಲ. ಸುಮಾರು 6 ಅಗ್ನಿಶಾಮಕ ವಾಹನಗಳು ಹಾಗೂ 250 ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ನಿರಂತರ 14 ತಾಸು ಪ್ರಯತ್ನ ಮಾಡಿದ ಮೇಲೆ ಇದೀಗ ಹತೋಟಿಗೆ ಬಂದಿದೆ. ಈಗಾಗಲೇ ಒಬ್ಬ ಕಾರ್ಮಿಕರ ಶವ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. 3 ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ಸುಮಾರು 6 ಎಕರೆ ಪ್ರದೇಶದಲ್ಲಿ ಇರುವಂತಹ ಈ ಕಾರ್ಖಾನೆಯಲ್ಲಿ ಸುಮಾರು 400 ಜನ ಇಲ್ಲಿ ಕಾರ್ಮಿಕರಿದ್ರು. ಕಾರ್ಖಾನೆ ಸಂಪೂರ್ಣ ಸುಟ್ಟು ನಾಶವಾಗಿದ್ದರಿಂದ ಆ 400 ಕುಟುಂಬಗಳೆಲ್ಲ ಈಗ ಬೀದಿ ಪಾಲಾದಂತಹ ಪರಿಸ್ಥಿತಿ ಬಂದಿದೆ. ಅದು ಯಲ್ಲಪ್ಪ ಅವರ ಮನೆ ಜವಾಬ್ದಾರಿ ಪೂರ್ಣ ಅವ್ರ ಮ್ಯಾಗಿದೆ. ಅವ್ರಿಗೆ 3 ಜನ ಅತ್ತಂಗಿರಿದ್ದಾರೆ. ಅವ್ರ ಫಾದರ್ ಹುಟ್ಟತಾನೆ ಒಬ್ರು ರೈತರು. ಈಗ ಅವ್ರಿಗೆ ಆರಾಮಿಲ್ಲ. ಅದು BP ಶುಗರ್ ಆಗಿದ್ದರಿಂದ ಅವ್ರಿಗೆಲ್ಲ ಮನೆಯಲ್ಲಿ ಪರಿಸ್ಥಿತಿ ತುಂಬಾ ಗಂಭೀರ ಇದೆ. ಮತ್ತೆ ಪೂರ್ಣ ಮನೆ ಜವಾಬ್ದಾರಿ ಅವ್ರ ಮ್ಯಾಗಿರೋದ್ರಿಂದ ಅದು ನಮ್ಮ ರಾಜ್ಯ ಸರ್ಕಾರ ಆಯ್ತು, ಜಿಲ್ಲಾಡಳಿತ ಆಯ್ತು, ಎಲ್ಲ ಇದ್ರ ಬಗ್ಗೆ ಕಠಿಣ ಕ್ರಮ ತಗೋಬೇಕು. ಅದ ಕರೆಕ್ಟ್ ಆಗಿ ಇದ್ರ ಇದನ್ನ ಮಾಡಿಕೊಟ್ಟು ಅವ್ರಿಗೆ ಪರಿಹಾರ ಧನ ಆತು ಕೊಡ್ಬೇಕು. ಬಹಳ ಗರೀಬ್ ಫ್ಯಾಮಿಲಿ ಇದೆ. ಹಿಂಗ ಆಯ್ಕಾರ ಬಂದ ಪೆಟ್ರಾಗ 2 ಪಗಾರ ತಗೊಂಡ ನೋಡು ಅಷ್ಟ. ಈಗ ತೋರದು 3 ಪಗಾರ ಏನ ಹಿಂಗ ಆಗಿ ಹೋದ ಜಲಮ್.